ಕರುನಾಡ ಚಕ್ರವರ್ತಿ, ಸ್ಯಾಂಡಲ್ವುಡ್ ಕಿಂಗ್, ಸೆಂಚುರಿ ಸ್ಟಾರ್, ಹ್ಯಾಟ್ರಿಕ್ ಹೀರೋ, ಹೀಗೆ ಅನೇಕ ಬಿರುದುಗಳಿಂದ ಕರೆಸಿಕೊಳ್ಳೋ ಶಿವಣ್ಣ ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಟ. ಸುಮಾರು ಮೂರು ದಶಕಗಳಿಂದ 125ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಪ್ರೇಕ್ಷಕರ ಮನ ಗೆದ್ದಿರೋ ಡಾಕ್ಟರ್ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗದ ದಿಗ್ಗಜ ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಹಿರಿಯ ಪುತ್ರ. ಇವರ ಕಿರಿಯ ಸಹೋದರರಾದ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ನಟ ಮತ್ತು ನಿರ್ಮಾಪಕರಾಗಿ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ಹುಟ್ಟಿದ್ದು 1961ರ ಜುಲೈ 12ರಂದು ಮದ್ರಾಸಿನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ಸಂಜೆ 6 ಗಂಟೆಗೆ. ಮದುವೆಯಾಗಿ 9 ವರ್ಷಗಳ ನಂತರ ಆದ ಪುತ್ರೋತ್ಸವದ ಸಂಭ್ರಮದಿಂದ ಅಣ್ಣ ಅವರು ಆ ದಿನ ಸಂಜೆಯಿಂದ ಮರುದಿನ ಬೆಳಿಗ್ಗೆ 6 ಗಂಟೆ ತನಕ ಸಿಹಿ ಹಂಚಿದ್ರು. ಆಗ ಬೆಂಗಳೂರಿನಲ್ಲಿ ಸ್ಟುಡಿಯೋ ಇರದಿದ್ದ ಕಾರಣ ಚಿತ್ರಗಳ ಚಿತ್ರೀಕರಣಕ್ಕೆ ಅನುಕೂಲ ಆಗ್ಲಿ ಅಂತ ರಾಜ್ಕುಮಾರ್ ಮದ್ರಾಸ್ನಲ್ಲಿಯೇ ವಾಸ ಮಾಡ್ತಾ ಇದ್ರು. ಹೀಗಾಗಿ ಶಿವಣ್ಣ ಅವರ ಬಹುತೇಕ ಬಾಲ್ಯ ಚೆನ್ನೈನ ಟ್ವಸ್ಟ್ಪುರಂನಲ್ಲಿ ಕಳಿತು. ತಮ್ಮ ತಂದೆಯವರ ನೆನಪಿನಲ್ಲಿ ರಾಜ್ ಮಗುವಿಗೆ ನಾಗರಾಜು ಶಿವಪುಟ್ಟಸ್ವಾಮಿ ಅನ್ನೋ ಹೆಸರಿಟ್ರು. ಆಗ ಅಣ್ಣ ಅವರ ಮನೆಯಲ್ಲಿ ಅವರ ಸಹೋದರ ಸಹೋದರಿ ಮತ್ತು ಅವರ ಮಕ್ಕಳು ಕೂಡ ವಾಸ ಮಾಡ್ತಾ ಇದ್ರು. ಹೀಗಾಗಿ ಶಿವಣ್ಣನವರು 25 ಮಕ್ಕಳು ತುಂಬಿರೋ ತುಂಬು ಕುಟುಂಬದಲ್ಲೇ ಬೆಳೆದ್ರು. ಚೆನ್ನೈನ ಟಿ ನಗರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದ ಇವರು ಮದ್ರಾಸ್ ವಿಶ್ವವಿದ್ಯಾಲಯದ ನ್ಯೂ ಕಾಲೇಜಿನಿಂದ ರಸಾಯನಶಾಸ್ತ್ರದಲ್ಲಿ ಬಿಎಸ್ಸಿ ಮುಗಿಸಿದ್ರು. ಶಿಕ್ಷಣ ಆದ್ಮೇಲೆ ತಮಿಳಿನ ನಿರ್ದೇಶಕ ಕೆ ಬಾಲಚಂದರ್ ಸಲಹೆ ಮೇರೆಗೆ ಅಡ್ಯಾರ್ ಚಿತ್ರ ತರಬೇತಿ ಸಂಸ್ಥೆಯಲ್ಲಿ ನಟನಾ ತರಬೇತಿಯನ್ನ ಪಡೆದುಕೊಂಡ್ರು. ನಂತರದ ದಿನಗಳಲ್ಲಿ ವೆಂಪಟ್ಟಿ ಚಿನ್ನಿ ಸತ್ಯಂರಿಂದ ಕುಚ್ಚುಪುಡಿ ನೃತ್ಯವನ್ನ ಕಲಿತರು. ಬಾಹುಬಲಿ ಖ್ಯಾತಿಯ ನಟಿ ರಮ್ಯಾ ಕೃಷ್ಣನ್ ಇವರ ನೃತ್ಯ ಶಾಲೆಯ ಸಹಪಾಠಿಯಾಗಿದ್ರು. ಕಾಲೇಜು ದಿನಗಳಲ್ಲಿ ಯಾರ್ಕ್ಷೈರ್ ಕ್ರಿಕೆಟ್ ತಂಡವನ್ನ ಕಟ್ಕೊಂಡು ಕ್ರಿಕೆಟ್ ಮತ್ತು ಅನೇಕ ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ತಮ್ಮ ಬೇಸಿಗೆಯ ರಜಾ ದಿನಗಳನ್ನ ಕುಟುಂಬದೊಂದಿಗೆ ಗಾಜನೂರಿನಲ್ಲಿ ಕಳೀತಾ ಇದ್ರು. 1986ರಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಪುತ್ರಿ ಗೀತಾ ಅವರ ಜೊತೆ ಮದುವೆಯಾದ್ರು. ಮದುವೆ ಅದ್ಧೂರಿಯಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನೆರವೇರಿತು. ಕಾಲೇಜು ದಿನಗಳಲ್ಲಿಯೇ ಮಲಯಾಳಂ ಚಿತ್ರದಲ್ಲಿ ನಟಿಸಲು ಆಫರ್ ಬಂದಿತ್ತು. ಆಗ ಪಾರ್ವತಮ್ಮನವರು ಡಿಗ್ರಿ ಮುಗಿಸಿದ ನಂತರವೇ ನಟನೆಗೆ ಹೋಗ್ಲಿ ಅಂತ ಹೇಳಿದ್ರು. ಆಗ ನಟನೆಯನ್ನ ಪರಿಗಣಿಸಿದ ಶಿವಣ್ಣ ಬೇರೆ ಬೇರೆ ಮಾರ್ಗದರ್ಶಕರಿಂದ ನಟನೆ, ಸ್ಟನ್ಸ್ ಮತ್ತು ನೃತ್ಯ ತರಬೇತಿಯನ್ನ ಪಡ್ಕೊಂಡ್ರು. 1986ರಲ್ಲಿ ಸಿಂಗೀತಂ ಶ್ರೀನಿವಾಸ ರಾವ್ ನಿರ್ದೇಶನದಲ್ಲಿ ಮೂಡಿಬಂದ ಆನಂದ ಚಿತ್ರದಿಂದ ಸ್ಯಾಂಡಲ್ವುಡ್ಗೆ ನಾಯಕನಾಗಿ ಎಂಟ್ರಿ ಕೊಟ್ರು. ಇದೇ ಚಿತ್ರದ ಮೂಲಕ ಚಿ ಉದಯಶಂಕರ್ ಅವರ ಪುತ್ರ ಗುರುದತ್ ಹಾಗೂ ಸುಧಾರಾಣಿ ಕೂಡ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಈ ಚಿತ್ರ 250 ದಿನಗಳಿಗೂ ಹೆಚ್ಚು ಪ್ರದರ್ಶನವನ್ನ ಕಂಡು ಕನ್ನಡ ಚಿತ್ರರಂಗದಲ್ಲಿ ಅದ್ಭುತ ದಾಖಲೆಯನ್ನ ನಿರ್ಮಿಸಿತು. ಈ ಚಿತ್ರದ ಟೂವಿ ಟೂವಿ ಹಾಡು ಆಗಿನ ಯುವ ಜನತೆಯ ಹಾಟ್ ಫೇವರೇಟ್ ಆಗಿತ್ತು. ವಿಶೇಷ ಅಂದ್ರೆ ಈ ಚಿತ್ರವನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದು ನಟಿ ರಕ್ಷಿತಾ ಪ್ರೇಮ್ ಅವರ ತಂದೆ ಖ್ಯಾತ ಛಾಯಾಗ್ರಾಹಕ ಬಿಸಿ ಗೌರಿಶಂಕರ್. ನಂತರ ಎಂಎಸ್ ರಾಜಶೇಖರ್ ನಿರ್ದೇಶನದಲ್ಲಿ ನಟಿಸಿದ ರಥಸಪ್ತಮಿ ಹಾಗೂ ಮನಮೆಚ್ಚಿದ ಹುಡುಗಿ ಚಿತ್ರಗಳು ಕೂಡ ಶತದಿನ ಪೂರೈಸಿದ್ವು. ನಟಿಸಿದ ಮೊದಲ ಮೂರೂ ಚಿತ್ರಗಳು ಶತದಿನ ಪೂರೈಸಿದ್ರಿಂದ ಶಿವಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಅನ್ನೋ ಬಿರುದು ಬಂತು. ನಂತರ ಬಂದ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಮತ್ತು ಪುನೀತ್ ಅತಿಥಿ ಪಾತ್ರದಲ್ಲಿ ನಟಿಸಿದ್ರು. 1995ರಲ್ಲಿ ಉಪೇಂದ್ರ ಅವರು ನಿರ್ದೇಶಿಸಿದ ಓಂ ಚಿತ್ರ ಭೂಗತ ಲೋಕದಲ್ಲಿ ಅರಡುವ ಪ್ರೇಮ ಕಥಾನಕವನ್ನ ಮನೋಜ್ಞವಾಗಿ ಬಿಂಬಿಸಿತು. ಈ ಚಿತ್ರ ಹಲವಾರು ಬಾರಿ ಮರು ಪ್ರದರ್ಶನ ಕಂಡು ಇಂದಿಗೂ ಅದೇ ಕ್ರೇಜ್ ಉಳಿಸಿಕೊಂಡಿದೆ. 1996ರಲ್ಲಿ ತೆರೆ ಕಂಡ ಜನುಮದ ಜೋಡಿ ಚಿತ್ರ ಆಗಿನ ಕಾಲದಲ್ಲಿ 10 ಕೋಟಿ ಗಳಿಸಿದ ಮೊದಲ ಕನ್ನಡ ಚಿತ್ರವಾಗಿ ದಾಖಲೆ ಬರಿತು. ಈ ಚಿತ್ರ ಅಮೆರಿಕ ವಿಶ್ವವಿದ್ಯಾಲಯವೊಂದರ ಮಾನವಶಾಸ್ತ್ರ ವಿಭಾಗದ ಅಧ್ಯಯನದ ವಿಷಯವಾಗಿದೆ. 1998ರಲ್ಲಿ ತೆರೆ ಕಂಡ ಅಂಡಮಾನ್ ಚಿತ್ರದಲ್ಲಿ ಶಿವಣ್ಣ ಅವರ ಪುತ್ರಿ ನಿವೇದಿತಾ ಈ ಚಿತ್ರದಲ್ಲಿ ಪುತ್ರಿಯಾಗಿಯೇ ನಟಿಸಿದ್ರು.
1999 ತೆರೆ ಕಂಡ ಶಿವಣ್ಣನ 50ನೇ ಚಿತ್ರ AK-47 125 ದಿನಗಳಿಗೂ ಹೆಚ್ಚು ಪ್ರದರ್ಶನವನ್ನ ಕಂಡು ದಾಖಲೆಯನ್ನ ನಿರ್ಮಿಸಿತು. 2005 ತೆರೆ ಕಂಡ ಜೋಗಿ ಚಿತ್ರ 60ಕ್ಕೂ ಹೆಚ್ಚು ಚಿತ್ರ ಮಂದಿರಗಳಲ್ಲಿ ಶತದಿನೋತ್ಸವವನ್ನ ಆಚರಿಸಿತು. ಈ ಚಿತ್ರದಲ್ಲಿ ರಾಜ್ ಹಾಗೂ ಪಾರ್ವತಮ್ಮನವರು ಆರಂಭದ ದೃಶ್ಯದಲ್ಲಿ ಕಾಣಿಸಿಕೊಂಡು ಪುತ್ರನನ್ನ ಹರಸಿದ್ರು. 2014 ತೆರೆ ಕಂಡ ಭಜರಂಗಿ ಹಾಗೂ 2018 ತೆರೆಗೆ ಬಂದ ಟಗರು ಚಿತ್ರಗಳು ಕನ್ನಡ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆ ನಿರ್ಮಿಸಿದ್ವು. 50 ದಾಟಿದ್ರೂ ಕೂಡ ಈಗಲೂ ಚೈತನ್ಯದ ಚಿಲುಮೆಯಂತಿರೋ ಶಿವರಾಜಕುಮಾರ್ ಈಗಿನ ಯುವ ನಟರಿಗೆ ಮಾದರಿಯಾಗಿದ್ದಾರೆ. ಸಿನಿಮಾ ರಂಗಕ್ಕೆ ಇವರು ನೀಡಿರುವ ಕೊಡುಗೆಯನ್ನ ಪರಿಗಣಿಸಿ ಬಳ್ಳಾರಿಯ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಿದೆ. ಇದಿಷ್ಟೇ ಅಲ್ಲ, ಶಿವರಾಜ್ ಕುಮಾರ್ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಒಲಿದು ಬಂದಿವೆ. ಸ್ಯಾಂಡಲ್ವುಡ್ ನಲ್ಲಿ ಇವರ ಜರ್ನಿ ಹೀಗೆ ಮುಂದುವರಿಯಲಿ, ಇನ್ನಷ್ಟು ಹಿಟ್ ಚಿತ್ರಗಳನ್ನು ಕೊಡಲಿ ಅನ್ನೋದೇ ಇವರ ಅಭಿಮಾನಿಗಳಿಗಿರೋ ಆಸೆ.